आतन बंद सदर्भली ना गमत मत अनेक आत कदाण आ दिन महायाजक कंक सद्दुकायन परिसायर शास्त्री अथवा राजन योरोदन अथवा आ दिन बेत्लेहेम आ ऊर जन हुटिव स्थल येसु क्रिस्तन बेद बंद नजरेत्म पट्टण आ पट्टण जन यरूशलेम कफर्नहूम आ गलीलिया प्रांत यूदाय प्रांत येसु क्रिस्तन नदाड़ अद्भुत कार्य आ स्थल आ जन येसु क्रिस्तन कंक साध्यवे इस्राएल जन मध्य जन उदाहरण के ज़करिया एलिजबेथ हन्ना पूर्व देश बंद ज्ञानी अथवा अरण्य प्रदेश कुरी कायुवर जन येसु क्रिस्तन कंकर अद आवत्तु इवत अदे परिस्थित लोकदल नोड़ता लोकद जनसंख्य इवत सुमार 650 कोटि एंबुदागि नावु नोड़ुत्तेवे अदरल्लि क्रैस्तर एंबुदागि सुमार 150 कोटि जनरिद्दारे आदरे इदरल्लि अनेकरु येसु क्रिस्तन कंडुकोळ्ळक्के साध्यवल्ल कंडुकोळ्ळुत्ता इल्ल अदरल्लि नानु ओत्ति हेळ्ळक्के इष्टपडुत्तेने क्रिसमस एंबंत संदर्भदल्लि एरडु तरवागि नावु आलोचने माडबेकु ओंदु बहिरंगवागिरुवंतद्दु ಇನ್ನೊಂದು ಆಂತರಿಕವಾಗಿರುವಂತದ್ದು ಒಂದು ಎಕ್ಸ್ಟರ್ನಲ್ ಅದೇ ಒಂದು ಇಂಟರ್ನಲ್ ಎಕ್ಸ್ಟರ್ನಲ್ ಅಂತಂದ್ರೆ ಏನಂತಂದ್ರೆ ಕ್ರಿಸ್ಮಸ್ ಕ್ಯಾರಲ್ಸ್ ಕ್ರಿಸ್ಮಸ್ ಕೇಕ್ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಅಥವಾ ಸಾಂತಾ ಕ್ಲಾಸ್ ಅಥವಾ ಕ್ರಿಸ್ಮಸ್ ಕಾರ್ಡ್ಗಳನ್ನು ಕಳಿಸುವಂತದ್ದು ಮುಂದುವರೆದು ಕುಡಿಯುವಂತದ್ದು ಕೂಡ ಇದೆ ಇದನ್ನ ಕ್ರೈಸ್ತರು ಮಾತ್ರವಲ್ಲ ಅಕ್ರೈಸ್ತರು ಕೂಡ ಆಚರಿಸುತ್ತಾರೆ ಇದು ಬಹಿರಂಗವಾಗಿರುವಂತ ಹಬ್ಬದ ದೃಶ್ಯವನ್ನು ನೋಡ್ತಾ ಇದ್ದೇವೆ ಅದರ ಪ್ರಾಮುಖ್ಯವಾಗಿರುವಂತದ್ದು ಇಂಟರ್ನಲ್ ಆತ್ಮಿಕವಾಗಿರುವಂತದ್ದು ಅದು ಅಂತರಂಗಿಕವಾಗಿರುವಂತದ್ದು ಏನಂತಂದ್ರೆ ಯೇಸುಕ್ರಿಸ್ತನು ಯಾರು ಆತನ ಯಾತಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು ಆತನ ಮುಖಾಂತರವಾಗಿ ನಮಗೆ ಮನುಕುಲಕ್ಕೆ ಮನುಷ್ಯರಿಗೆ ಏನು ಉಂಟಾಯಿತು ಮತ್ತು ಆತನನ್ನ ಯಾವ ರೀತಿಯಾಗಿ ಅಂಗೀಕರಿಸಿಕೊಳ್ಳಬೇಕೆಂಬಂತ ಆಲೋಚನೆ ಅನೇಕರಿಗಿಲ್ಲ ಅದರಿಂದ ಎಕ್ಸ್ಟರ್ನಲ್ ಆಗಿ ಕ್ರೈಸ್ತ ಸಮಾಜ ಆಚರಿಸ್ತಾ ಇದೆ ಇಡೀ ಪ್ರಪಂಚವೇ ಆಚರಿಸ್ತಾ ಇದೆ ಅದು ಒಂದು ಭಾಗ ಅದರ ಇಂಟರ್ನಲ್ ಆಗಿ ಎಷ್ಟು ಜನ ಯೇಸುಕ್ರಿಸ್ತನನ್ನ ವ್ಯಕ್ತಿಗತವಾಗಿ ಈತನನ್ನ ನಾನು ಬಲ್ಲೆ ಈತನ ನನ್ನ ದೇವರು ಈತನ ನನ್ನ ರಕ್ಷಕನು ಈತನ ನನ್ನ ನಂಬಿದ್ದೇನೆ ಎನ್ನುವಂತ ಹೇಳುವಂತ ಜನರು ಅತಿ ಕಮ್ಮಿರಿ ಇದೊಂತರ ವಿಶಾಲಕರವಾಗಿರುವಂತ ಮಾರ್ಗ ಮತ್ತು ಇಕ್ಕಟ್ಟಾಗಿರುವಂತ ಮಾರ್ಗ ವಿಶಾಲದಲ್ಲಿ ತುಂಬಾ ಜನರಿದ್ದಾರೆ ಆದರೆ ವಿಶಾಲ ಮಾರ್ಗದಲ್ಲಿರುವಂತ ಕ್ರೈಸ್ತರಾಗಲಿ ಅಕ್ರೈಸ್ತರಾಗಲಿ ಹಬ್ಬ ಆಚರಿಸ್ತಾ ಇದ್ದಾರೆ ಆದರೆ ಯೇಸುಕ್ರಿಸ್ತನನ್ನ ಸ್ವಂತ ರಕ್ಷಕನ ಅಂಗಿ ಕಂಡುಕೊಂಡಿರುವಂತ ಅನುಭವ ಇಲ್ಲ ಅವರ ಕುರಿತಾಗಿ ಒಂದು ವೇಳೆ ಪರಲೋಕ ರಾಜ್ಯದ ಬಾಗಿಲಿನ ಬಳಿಗೆ ಹೋಗಿ ಸ್ವಾಮಿ ಸ್ವಾಮಿ ನಾವು ಅಂತಹ ಕಾರ್ಯಗಳನ್ನು ಮಾಡಿದ್ದೇವೆ ಹಬ್ಬ ಅಥವಾ ಯಾಗಾದಿಗಳು ಅಥವಾ ಅನೇಕ ತರವಾದ ಚಟುವಟಿಕೆಗಳನ್ನು ಮಾಡಿದ್ದೇವೆ ನಾವು ಒಳಗೆ ಬರ್ತಾ ಎಂಬುದಾಗಿ ಹೇಳೋದಾದ್ರೆ ಸ್ವಾಮಿಗಳು ಅಂತ ಮಾತಂದ್ರೆ ನೀವ್ಯಾರೋ ನನಗೆ ತಿಳಿಯದು ಯಾಕೆ ಹಬ್ಬ ಆಚರಿಸಿದ್ದಾರೆ ಆಂತರಿಕವಾಗಿರುವಂತ ಆ ಒಂದು ಸಂಬಂಧವನ್ನ ಅವರು ಬೆಳೆಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅದು ಭಯಂಕರವಾಗಿ ಒಂದು ಸ್ಥಿತಿ ಎಂಬುದಾಗಿ ನಾನು ಆಲೋಚನೆ ಮಾಡ್ತಾ ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿರುವಂತ ಉದ್ದೇಶ ಏನು ಎನ್ನುವಂತಹದ್ದನ್ನ ಮೂರು ಮಾತ್ರದಲ್ಲಿ ಹೇಳಲಿಕ್ಕಿಂತ ಮೊದಲು ಆತನ ಜನನ ಕುರಿತಾಗಿರುವಂತ ಒಂದು ವಾಕ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಮತ್ತಾಯನ ಬರೆದ ಸುವಾರ್ತೆ 1:18 ಇರುವಂತಹ ಮಾತುಗಳು ಏನಂತಂದ್ರೆ ಯೇಸು ಕ್ರಿಸ್ತನ ಜನನ ಏನಾಯ್ತು ಅಂದ್ರೆ ಆತನ ತಾಯಿಯಾದ ಮರಿಯಳು ಯೋಸೆಫನಿಗೆ ನಿಶ್ಚಯ ಮಾಡಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆ ಪವಿತ್ರಾತ್ಮದ ಬರಸಾದದ್ದು ತಿಳಿದು ಬಂತು ಆದ್ರೆ ಆಕೆ ಗಂಡನಾದ ಯೋಸೆಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವ ಮನಸ್ಸಿಲ್ಲದೆ ಯಾರಿಗೂ ತಿಳಿದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಅವನು ಇದನ್ನು ಯೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕಾಣಿಸಿಕೊಂಡು ಎಲೆ ಯೋಸೆಫನೇ ದಾವಿದ ವಂಶದವನೇ ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳೋದಕ್ಕೆ ಅಂಜಬೇಡ ಆಕೆ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಆಕೆ ಒಬ್ಬ ಮಗನನ್ನ ಹಡೆಯುವಳು ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದನು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು ಎಂಬುದೇ ಈ ಒಂದು ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಯಾತಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಮೂರು ಅಂಶಗಳನ್ನು ನಾವು ಗಮನಿಸಿಕೊಳ್ಳಬಹುದು ದಯಮಾಡಿ ಗಮನಿಸಿರಿ ಮೊದಲನೆಯದು ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು ಅದರ ಅರ್ಥವೇ ಅಂತಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿರುವಂತಹ ಒಂದು ಮೊದಲನೇ ಮುಖ್ಯ ಉದ್ದೇಶ ಏನಂತಂದ್ರೆ
ದೇವರನ್ನ ಆತನು ಬಯಲುಪಡಿಸಲಿಕ್ಕೋಸ್ಕರವಾಗಿ ಯಾರು ನಿಜವಾಗಿರುವಂತ ದೇವರು ಎಂಬುದಾಗಿ ಲೋಕಕ್ಕೆ ಪ್ರಕಟಿಸಿಕೊಳ್ಳಲಿಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದನು ಯೇಸುಕ್ರಿಸ್ತನ ಈ ಲೋಕದಲ್ಲಿ ಒಂದು ಸಂದರ್ಭದಲ್ಲಿ ಯೋಹಾನ ಬರೆಸುವಾತ 14ನೇ ಅಧ್ಯಾಯ 8ನೇ ವಚನ ನೋಡ್ತೇವೆ ಫಿಲಿಪ್ಪನು ಯೇಸುಕ್ರಿಸ್ತನಿಗೆ ಹೇಳ್ತಾನೆ ಸ್ವಾಮಿ ನನಗೆ ತಂದೆಯನ್ನು ತೋರಿಸಿಕೊಡು ಯೇಸುಕ್ರಿಸ್ತ ಹೇಳುವಂತ ಮಾತೇನೆಂದರೆ ನನ್ನನ್ನು ನೋಡಿದರೆ ತಂದೆಯನ್ನು ನೋಡಿದಂತೆಯೇ ನನ್ನನ್ನು ನೋಡಿದರೆ ದೇವರನ್ನು ನೋಡಿದಂತೆಯೇ ನನ್ನನ್ನು ಅಂಗೀಕರಿಸಿ